ಇವತ್ತು ರಾಷ್ಟ್ರ 75ನೇ ಈ ಒಂದು ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದೆ. ಈ ಸಂದರ್ಭದಲ್ಲಿ ರಾಷ್ಟ್ರದ ಅಭಿವೃದ್ಧಿಗೆ ಹಾಗೂ ಎಲ್ಲ ಒಂದು ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ರಾಷ್ಟ್ರದ ಜನತೆ ಶ್ರಮಿಸಬೇಕು ಅಂತೇಳಿ ಈ ಕರೆ ಕೊಡ್ತೀನಿ. ಯಾಕೆಂದರೆ ಈಗ ದೇಶ ಅಭಿವೃದ್ಧಿವಂತಕ್ಕಂಥ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿದೆ. ಹಾಗಾಗಿ ಆ ಮುಂಚೂಣಿಯಲ್ಲಿ ಏಕತೆ, ಆಮೇಲೆ ವಿವಿಧತೆಯಲ್ಲಿ ಏಕತೆಯನ್ನು ನೋಡಿದಂಥ ರಾಷ್ಟ್ರ ನಮ್ಮದು. ಆ ಎಲ್ಲ ನಿಟ್ಟಿನಲ್ಲಿ ಮುಂದುವರಿಯಲಿ ರಾಷ್ಟ್ರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ನನ್ನ ಹೆಸರು ಎನ್ ಆರ್ ಸಿದ್ಲಿಂಗಪ್ಪ ಅಂತೇಳಿ, ನಾನು ಹೌಸಿಂಗ್ ಬೋರ್ಡ್ ಸೆಕ್ರೆಟರಿ. ಒಂದು 75ನೇ ಗಣರಾಜ್ಯೋತ್ಸವದ ಸುಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಗೃಹ ಮಂಡಳಿಯ ಎಲ್ಲ ಅಧಿಕಾರಿಗಳಿಗೂ ನೌಕರ ಬಂಧುಗಳಿಗೂ ಶುಭಾಶಯಗಳನ್ನು ನಾನು ಕೋರ್ತಿದ್ದೇನೆ. ಮತ್ತು ಎಲ್ಲರೂ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ನಾನು ಕೋರ್ತಿದ್ದೇನೆ. ಇದೇ ರೀತಿ ನಮ್ಮಲ್ಲಿ ಹೌಸಿಂಗ್ ಬೋರ್ಡಲ್ಲಿ ಎಲ್ಲರೂ ಒಳ್ಳೆ ರೀತಿಯಿಂದ ಕೆಲಸ ಮಾಡಿಕೊಂಡು ಕರ್ನಾಟಕ ಗೃಹ ಮಂಡಳಿಯ ಸೇವಾಭಿವೃದ್ಧಿಗಾಗಿ ಶ್ರಮಿಸಬೇಕು, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತೇಳಿ ನಾನು ಇವತ್ತು ಅವರೆಲ್ಲರಲ್ಲಿ ಕೇಳ್ಕೊಬೇಕು. ನನ್ನ ಹೆಸರು ಮುನಿಯಪ್ಪ ಅಂತೇಳಿ, PWD ಕ್ಲಾಸ್ 1 ಕಾಂಟ್ರಾಕ್ಟ್ರು. ನಾನು ಇಲ್ಲಿ ಟೆಂಡರ್ ಹಾಕೊಂಬಂದಾಗ ಇಲ್ಲಿದ್ದ ಅಧಿಕಾರಿಗಳಾದಂಥ ಬಾಬು ಅವರು ಮತ್ತು ಆಲೇಶಪ್ಪರವರು, ಶಿವಶಂಕರ್ ಅವರು ಎಲ್ಲರ ಸಹಕಾರದಿಂದ ಅವರು ಡ್ರಾಯಿಂಗ್ ಕೊಟ್ಟಿದ್ದು. ಅವರ ಮಾರ್ಗದರ್ಶನದಲ್ಲಿ ಇದೇ ಥರ ಮಾಡಬೇಕು ಅಂತ ಹೇಳಿದರು. ವಿಧಾನಸೌಧದಲ್ಲಿ ಯಾವ ಥರ ಇದೆಯೋ ಅದೇ ಥರ ಮಾಡಿ ನಮ್ಮ ಇದು ಗೃಹ ಮಂಡಳಿಗೆ ಒಂದು ಹೆಸರು ಬರಬೇಕು ಅಂತ ಹೇಳಿದ್ರು ಕಾಂಪೌಂಡು. ಅವ್ರ ಮಾರ್ಗದರ್ಶನದಲ್ಲಿ ಅದೇ ಥರ ಏನು ವಿಧಾನಸೌಧದಲ್ಲಿ ಅವ್ರು ಕಾಂಪೌಂಡ್ ಮಾಡಿದ್ದೀರೋ ಅದೇ ಸ್ಟ್ರಕ್ಚರ್ ಥರ ಮಾಡಿ ಕೊಟ್ಟು ಮತ್ತೆ ಇದನ್ನು ಧ್ವಜಾರೋಹಣದ ಫ್ಲಾಗ್ ಒಂದು ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಅದನ್ನು ಅವರು ಡ್ರಾಯಿಂಗ್ ಎಲ್ಲ ಅವರೇ ಅಧಿಕಾರಿಗಳು ಸಮ್ಮತಪಟ್ಟು ಕೊಟ್ಟ ಮೇಲೆ ಅವರ ಮಾರ್ಗದರ್ಶನದಲ್ಲಿ ಅವರ ಈ ಅವರ ಕೊಟ್ಟ ಡ್ರಾಯಿಂಗ್ ಪ್ರಕಾರ ಈ ಕೆಲಸ ನಿರ್ವಹಿಸಿದ್ದೇನೆ. ಮನೆಯ ಅಧಿಕಾರಿಗಳ ಸಹಕಾರ ಇಲ್ದಿರ ನಾವೇನು ಮಾಡೋಕ್ಕಾಗಲ್ಲ. ಅಧಿಕಾರಿ ಸಹಕಾರದಿಂದ ಅವರ ಡ್ರಾಯಿಂಗ್ ಪ್ರಕಾರ. ಸರ್, ನಾನು 35 ವರ್ಷದಿಂದ ಮಾಡ್ತಾ ಇದ್ದೀನಿ. ಸರ್, ಎಲ್ಲೆಲ್ಲಿ ಮಾಡಿದ್ರು? ನಾನು BBMPಲ್ಲಿ ಮಾಡಿದ್ದೀನಿ, PWD ಆಗಿದ್ದೀನಿ, ಕಿದ್ವ ಹಾಸ್ಪಿಟ್ಲಲ್ಲಿ ಮಾಡಿದ್ದೀನಿ. ಕಿದ್ವ ಹಾಸ್ಪಿಟ್ಲಲ್ಲಿ ಒಂದು ಮಾಡಿಕೊಟ್ಟಾಗ ಅಲ್ಲಿ ಅಧ್ಯಕ್ಷರಾದಂಥ ನಿರ್ದೇಶಕರಾದ ರಾಮಚಂದ್ರಪ್ಪರು ಕರೆಸಿ ನನ್ನ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಾ, ನೀವು ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳಿದ್ರು. ನಾನು ಮತ್ತೆ ಅಲ್ಲಿ ತುಂಬ ದೂರ ಆಯಿತು, ನಮ್ಮ ಮನೆ ಇರೋದು ಚೆನ್ನೈಲಿ ಹೊರಟು ಕಿದ್ವ ಹಾಸ್ಪಿಟ್ಲ್ ದೂರ ಆಯಿತು. ಹೀಗಾಗಿ ಅಲ್ಲಿ ಮತ್ತೆ ನಾನು ಕೆಲಸ ಮಾಡಲಿಲ್ಲ. ಈಗ ಮತ್ತೆ ಇನ್ನು BBMPಲ್ಲಿ ಟೆಂಡರ್ ಹಾಕಿದ್ದೀವಿ ಸರ್, ಇನ್ನೂ ಟೆಂಡರ್ಗಳು ಓಪನ್ ಆಗಿಲ್ಲ, ಅದಾದ್ಮೇಲೆ ಮಾಡೋದು.